ನೀರಿನ ವಿವಾದದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆ ಹಾಕಿದೆ. ತಮಿಳುನಾಡಿಗೆ ಮತ್ತೆ 3,000 ಕ್ಯೂಸೆಕ್ ನೀರು ಹರಿಸೋಕೆ ಸೂಚನೆ ನೀಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕೂಡ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ವಜಾ ಮಾಡೋಕೆ ಆಗ್ರಹಿಸ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಧರಣಿಗೆ ಸಜ್ಜು ಆಗಲಾಗಿದೆ. ನೋಡಿ, ನಿನ್ನೆ ಕೂಡ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ನಿರಂತರವಾಗಿ ಒಂದು ತಿಂಗಳಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಳೆದ 2 ತಿಂಗಳಿಂದ ಮೈಸೂರು, ಹಾಸನ, ಮಂಡ್ಯ ಈ ಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ಮತ್ತೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನೋಡಿ, ನಿನ್ನೆ ಮತ್ತೆ ಆದೇಶ ಬರುತ್ತೆ. ಏನಂತ ಆದೇಶ ಬರುತ್ತೆ? ಈ ಹಿಂದಿನ ಆದೇಶ ಏನಿತ್ತು ಅದೇ ಆದೇಶ. ಸಿಡಬ್ಲ್ಯೂಆರ್ಸಿ ಆ ಆದೇಶವನ್ನು ನೀಡುತ್ತೆ. ಸಿಡಬ್ಲ್ಯೂಎಂಎ ನೀಡಿದಂಥ ಆದೇಶವನ್ನೇ ಸಿಡಬ್ಲ್ಯೂಆರ್ಸಿ ಕೂಡ ನೀಡುತ್ತೆ. 3,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ. ತಮಿಳುನಾಡಿನ ವಾದ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ಹೇಳಿರೋದು 117 TMC ನೀರನ್ನು ಪ್ರತಿ ವರ್ಷವೂ ಕೂಡ ತಮಿಳುನಾಡಿಗೆ ಬಿಡಬೇಕು ಅಂತ. ಅವ್ರು ಹೇಳ್ತಾ ಇರೋದು ಈ ಬಾರಿ ಖಾಲಿ ನಮಗೆ 43 TMC ನೀರು ಮಾತ್ರ ಬಿಟ್ಟಿದ್ದಾರೆ, ಇನ್ನು ಉಳಿದಿದ್ದು ಕರ್ನಾಟಕದವರು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ. ನೋಡಿ, ಇಲ್ಲಿ ಮಳೆ ಆಗ್ತಾ ಇದೆಯಲ್ಲ, ಭಾರಿ ಮಳೆ ಆಗ್ತಿದೆಯಲ್ಲ, ಆ ಥರ ಅವ್ರು ವಾದ ಮಾಡ್ತಾ ಇರೋದು. ಅದು ಯಾವ ವಾದವನ್ನು ಆಲಿಸಿ ಅಥವಾ ಅದು ಯಾವ ಮಾನದಂಡದಲ್ಲಿ ನೀರು ಬಿಡಿ ಅಂತ ಆದೇಶಗಳು ಬರ್ತಾ ಇದೆಯೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಪ್ರತಿಭಟನೆ ಹೋರಾಟ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಬಟ್ ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು, ವಿನೂತನ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ನೀರು ಹರಿದು ಹೋಗ್ತಾನೇ ಇದೆ. ಸೆಪ್ಟೆಂಬರ್ 29ಕ್ಕೆ ನೋಡಿ, 20 TMC ನೀರು ಮಾತ್ರ KRS ಕೊಳ್ಳದಲ್ಲಿ ಇರೋವಂಥದ್ದು. ಈಗ 13 TMC ನೀರು ಮಾತ್ರ ಕುಡಿಯೋದಕ್ಕೆ ಯೋಗ್ಯ ಆಗಿರೋದು. ಈಗ ನಾವು 30 ಅಕ್ಟೋಬರ್ ತನಕ 3,000 ಕ್ಯೂಸೆಕ್ ನೀರನ್ನು ಪ್ರತಿದಿನ ಬಿಡಬೇಕು ಅನ್ನೋದು ಆದೇಶ ಬಂದಿದೆ. ನೀವೀಗ 30 ಅಕ್ಟೋಬರ್ ತನಕನೂ ಇದೇ ಥರ ನೀರು ಬಿಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ವೀಕಲ್ಲೆಲ್ಲ ಬೆಂಗಳೂರಲ್ಲಿ ಕುಡಿಯೋದಕ್ಕೆ ನೀರಿರಲ್ಲ. ಆಗ ಎಲ್ಲಿಗೆ ಹೋಗಬೇಕು ಜನ, ಏನು ಮಾಡಬೇಕು ಜನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇದೇ ಆದೇಶಗಳು ರಿಪೀಟೆಡ್ ಆಗಿ ಬರ್ತಾ ಇದೆ. ಇದನ್ನು ಬಿಟ್ಟರೆ ಇನ್ನೇನು ಆದೇಶಗಳು ಬರ್ತಾ ಇಲ್ಲ. ನಮ್ಮ ಕರ್ನಾಟಕ ಎಲ್ಲಿ ಎಡುತ್ತಾ ಇದೆ ವಾದ ಮಾಡೋದ್ರಲ್ಲಿ ಅಥವಾ ನಮ್ಮ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಕನ್ನಡ ಪರ ಹೋರಾಟಗಾರರು, ವಿವಿಧ ರೈತ ಸಂಘಟನೆಗಳು ಮತ್ತು ಹಲವು ಸಂಘಟನೆಗಳು, ಸಂಘ ಸಂಸ್ಥೆಗಳು ಈಗಾಗಲೇ ಕಾವೇರಿ ಹೋರಾಟಕ್ಕೆ ಸಾಥ್ ನೀಡಿರೋದನ್ನು ನಾವು ಗಮನಿಸ್ತಾ ಇರ್ಬೋದು. ನಿರಂತರವಾಗಿ ಪ್ರತಿಭಟನೆ ಅನ್ನೋದು, ಹೋರಾಟ ಅನ್ನೋದು ನಡೀತಾನೆ ಇದೆ. ಆದರೆ ಇಲ್ಲಿ ನೀರು ತಮಿಳುನಾಡಿಗೆ ಹೋಗ್ತಾನೇ ಇದೆ. ಆ ಕಾರಣಕ್ಕಾಗಿ ಇವತ್ತೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮೆಜೆಸ್ಟಿಕ್ನಲ್ಲಿ ಧರಣಿ ಕೂರೋದಕ್ಕೆ ಪ್ಲ್ಯಾನನ್ನ ಮಾಡಿಕೊಂಡಿದ್ದಾರೆ. ಬಟ್ ಈ ಥರ ಬೀದಿಗಿಳಿದು ಹೋರಾಟ ಪ್ರತಿಭಟನೆ ಮಾಡೋದಷ್ಟೇನ ನಮ್ಮ ಕೈಲಿ ಆಗೋದು ಅನ್ನೋದೊಂದು ಹತಾಶ ಮನೋಭಾವ ಆಲ್ರೆಡಿ ಕನ್ನಡಿಗರಿಗೆ ಶುರು ಆಗಿಬಿಟ್ಟಿದೆ. ನೋಡಿ, ಕಾನೂನಾತ್ಮಕವಾಗಿ ನಾವು ಹೋರಾಡ್ತೀವಿ, ಕಾನೂನಿನಲ್ಲಿ ನ್ಯಾಯ ಸಿಗುತ್ತೆ ಅಂತ ಬಲವಾದ ನಂಬಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರು ಕೂಡ ಅನ್ಯಾಯ ಆಗ್ತಾನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ನಿರಂತರವಾಗಿ ಹೋರಾಟ ಪ್ರತಿಭಟನೆ ಅನ್ನೋದು ನಡೀತಾನೆ ಇದೆ, ಆದರೂ ನಿನ್ನೆ ಅದೇ ಆದೇಶ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯುವಂಥ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಆಗಿರುತ್ತೆ? ಖಂಡಿತ ಅನಿತಿ, ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಒಂದು ತೀರ್ಪು ಬಂದಂತ ಹಿನ್ನೆಲೆಯಲ್ಲಿ ಮತ್ತೆ ಕನ್ನಡ ಸಂಘಟನೆಗಳು ಸಿಡಿದೆದ್ದಿದ್ದಾವೆ ಅಂತ ಹೇಳಬಹುದು. ಯಾಕಂದ್ರೆ ನಿನ್ನೆಯೂ ಕೂಡ ವಾಟಾಳ್ ನಾಗರಾಜ್ ಅವರು ರಾಜಭವನ್ ಚಲೋಗೆ, ರಾಜಭವನ್ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ರು, ಆದ್ರೆ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ರು, ಅವರನ್ನ ಪೊಲೀಸರು ಕೂಡ ತಡೆದ್ರು. ಆದ್ರೆ ಇವತ್ತು ಮತ್ತೆ ಪುನಃ 12 ಗಂಟೆಗೆ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡುವ ಮೂಲಕವಾಗಿ, ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡುವ ಮೂಲಕವಾಗಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಅವರ ಕನ್ನಡ ಒಕ್ಕೂಟ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡಲಿಕ್ಕಿದೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ಕಾವೇರಿ ಪ್ರಾಧಿಕಾರದಲ್ಲಿ ನಮಗೆ ಅನ್ಯಾಯ ಆಗ್ತದೆ, ಹಾಗಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನೇ ವಜಾ ಮಾಡಿ ಅನ್ನುವಂತ ಒಂದು ಬಹಳ ಮುಖ್ಯವಾಗಿರುವಂತ ಬೇಡಿಕೆ ಇಡಲಾಗಿದೆ. ಮತ್ತೆ ಪ್ರಾಧಿಕಾರದ ಯಾವ ತೀರ್ಪನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅಂಗೀಕಾರವನ್ನು ಮಾಡಬಹುದು, ಅದನ್ನ ಒಪ್ಕೊಳ್ಬಾರದು. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನೀರಿನ ಕೊರತೆ ಇರುವಂತ ಕೊರತೆ ಇದ್ರೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಿ ಅನ್ನುವಂತ ಒಂದು ಆದೇಶವನ್ನ ಮಾಡ್ತಾ ಇದೆ. ಹಿಂಗಾರು ಆರಂಭವಾಗಿರುವಂತ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಮಳೆಯಾಗುವಂತ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ತಮಿಳುನಾಡಿಗೆ ಯಾಕೆ ನೀರನ್ನ ಬಿಡಬೇಕು? ಯಾಕಂದ್ರೆ ಮತ್ತೆ ತಮಿಳುನಾಡಲ್ಲಿ ನೀರಿನ ಮಳೆ ಆದಂತ ಸಂದರ್ಭದಲ್ಲಿ ಆ ಒಂದು ನೀರನ್ನ
ಮತ್ತೆ ಕರ್ನಾಟಕಕ್ಕೆ ಬಳಸೋದಕ್ಕೆ ಆಗೋದಿಲ್ಲ. ಆ ಒಂದು ಅದೇ ಒಂದು ಕಾರಣಕ್ಕಾಗಿ ನೀವು ಕರ್ನಾಟಕದಲ್ಲಿ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ಅನಿವಾರ್ಯತೆ ಸಂದರ್ಭದಲ್ಲಿ ಏನಾದ್ರೂ ಬಂದಲ್ಲಿ ನಾವು ಕೂಡ ಬಿಡೋದಕ್ಕೆ ಸಿದ್ಧರಾಗಿದ್ದೇವೆ. ಆದ್ರೆ ಈಗ ಕರ್ನಾಟಕದ ಪರಿಸ್ಥಿತಿಯೇ ಬರಗಾಲವಿದೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬೇಡಿ, ಆ ಪ್ರಾಧಿಕಾರದ ಆದೇಶವನ್ನು ಒಪ್ಕೊಳ್ಬೇಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಈಗಾಗಲೇ ನಿರಂತರವಾಗಿ ತಿಂಗಳಿಂದಲೂ ಕೂಡ ಕನ್ನಡ ಒಕ್ಕೂಟ ಮತ್ತೆ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಆದ್ರೆ ಸರ್ಕಾರ ಮಾತ್ರ ಈ ಒಂದು ಪ್ರತಿಭಟನಾಕಾರರ ಪ್ರತಿಭಟನೆಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾಕಂತಂದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ವಿನಃ ಯಾವುದೇ ಕಾರಣಕ್ಕೂ ಕೂಡ ಈ ಕನ್ನಡ ಒಕ್ಕೂಟಗಳ ಮನವಿಯನ್ನ, ಅವರ ಆಗ್ರಹವನ್ನ ಕೂಡ ಸರ್ಕಾರ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಅವರನ್ನ ಕುಳಿತು ಮಾತಾಡುವಂತ ಒಂದು ಸೌಜನ್ಯವನ್ನು ಕೂಡ ಸರ್ಕಾರ ಮಾಡ್ತಿಲ್ಲ. ಯಾಕಂತಂದ್ರೆ ನೀವು ಯಾವ ರೀತಿಯಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಕಾನೂನಾತ್ಮಕವಾಗಿ ಅನ್ನುವಂತ ಒಂದು ಮನವರಿಕೆಯನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ ಈ ಕನ್ನಡ ಒಕ್ಕೂಟಗಳಿಗೆ. ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ತೀರ್ಪು ಬಂದಂತ ಸಂದರ್ಭದಲ್ಲಿ ಕನ್ನಡ ಒಕ್ಕೂಟಗಳು ಪ್ರತಿಭಟನೆಯನ್ನ ಮಾಡ್ತವೆ. ಆದ್ರೆ ಸರ್ಕಾರ ನಾವು ಯಾವ ಒಂದು ಹಂತದಲ್ಲಿದ್ದೇವೆ, ಯಾವ ಒಂದು ಒಂದು ಮುಖ್ಯವಾಗಿರುವಂತ ನಮ್ಮ ವಾದವನ್ನ ನಾವು ಮಂಡಿಸ್ತಾ ಇದ್ದೇವೆ, ಅಲ್ಲಿ ನೀರು ನಿರ್ವಹಣಾ ಪ್ರಾಧಿಕಾರದ ನಡುವೆ ಆಗಿರುವಂತ ಚರ್ಚೆಗಳೇನು ಅನ್ನುವಂಥದ್ದನ್ನ ಬಹಿರಂಗವನ್ನು ಕೂಡ ಪಡಿಸ್ತಾ ಇಲ್ಲ. ಅದು ಕೂಡ ಬಹಳ ಪ್ರಮುಖವಾಗಿ ಇವತ್ತು ಕನ್ನಡ ಒಕ್ಕೂಟ ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವು ಸಂಘಟನೆಗಳು ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ನೀತಿ ಓಕೆ ಕಾರ್ತಿಕ್, ಇವತ್ತು ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಅಂತ? ನಿತಿ, ಕನ್ನಡ ಒಕ್ಕೂಟದಲ್ಲಿ ಸಾಕಷ್ಟು 30ಕ್ಕೂ ಹೆಚ್ಚು ಸಂಘಟನೆಗಳಿರುವಂತ ಹಿನ್ನೆಲೆಯಲ್ಲಿ ಇವತ್ತು, ಅಂದ್ರೆ ನಿನ್ನೆ ಆದೇಶ ಬಂದಿರುವಂತ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಪಂಟದಲ್ಲಿ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತಂದ್ರೆ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಪ್ರತಿಭಟನೆಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಕರವೇಯ ಪ್ರವೀಣ್ ಶೆಟ್ಟಿ ಬಣವು ಕೂಡ ಇಲ್ಲಿ ಪ್ರತಿಭಟನೆಗೆ ಆಗಮಿಸುತ್ತೆ ಅನ್ನುವಂತ ಒಂದು ಮಾಹಿತಿಯೂ ಕೂಡ ಇದೆ. ಜೊತೆಗೆ ಶಿವರಾಮೇಗೌಡರ ಬಣವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗತ್ತೆ ಅನ್ನುವಂತ ಮಾಹಿತಿಯೂ ಕೂಡ ಲಭ್ಯವಾಗಿರುವಂತ ಹಿನ್ನೆಲೆಯಲ್ಲಿ ಇನ್ನು ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಯು ಕೂಡ ಇದೆ. ಹಾಗಾಗಿ 10 ಹಲವು ಸಂಘಟನೆಗಳು ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕಪ್ಪು ಬಟ್ಟೆಯನ್ನ ಧರಿಸಿ ಅಥವಾ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡುವ ಮೂಲಕ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಈಗಾಗಲೇ ರವಾನಿಸಲಾಗಿದೆ. ಸರ್ಕಾರಕ್ಕೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ಪ್ರಾಧಿಕಾರದ ನೀರು ನಿರ್ವಹಣಾ ಪ್ರಾಧಿಕಾರದ ಒಂದು ತೀರ್ಪನ್ನ ನೀವು ಅಂಗೀಕಾರ ಮಾಡ್ಕೊಳ್ಬೇಡಿ, ಅದನ್ನ ಒಪ್ಪಿಕೊಳ್ಬೇಡಿ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಹೀಗಾಗಿ ಯಾವ ಕಾರಣಕ್ಕೆ ನಾವು ಆ ಪ್ರಾಧಿಕಾರವನ್ನ ಮೇಲೆ ನಂಬಿಕೆ ನೀಡಬೇಕು? ಪ್ರಾಧಿಕಾರವನ್ನೇ ವಜಾ ಮಾಡಿ ಮತ್ತೆ ಪ್ರಧಾನಿ ಮೋದಿಯವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಎನ್ನುವಂತ ಒಂದು ಬಹಳ ದೊಡ್ಡ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಕನ್ನಡ ಒಕ್ಕೂಟ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನೀತಿ, ಓಕೆ, ಧನ್ಯವಾದ ಕಾರ್ತಿಕ್, ತಮ್ಮ ಡೀಟೇಲ್ಸ್ಗಾಗಿ.